ಬಂದಾಗ ತುಂಬ ಖುಷಿ ಆಗ್ತದೆ. ರೆಸ್ಪಾನ್ಸ್ ನೋಡಿ, 2 ಇಯರ್ಸಿಂದ ಕಷ್ಟಪಟ್ಟಿದ್ದೀವಿ, ಇವತ್ತಿಂದ ಸಿನಿಮಾ ನಮ್ದಲ್ಲ ಜನರದು. ಅವ್ರು ನೋಡಿ ಅವ್ರು ಹೇಳ್ತಾ ಅವರ ಆಶೀರ್ವಾದನ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿ ಬರ್ತದೆ. ಒಂದು ವೀಕೆಂಡ್ಗೆ ಐ ತಿಂಕ್ ಎಲ್ಲರೂ ಎಂಜಾಯ್ ಮಾಡ್ಬೋದು ಇದೆ ಸಿನಿಮಾ. ಪ್ಲೀಸ್ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಹೊಸ ಡೈರೆಕ್ಟರ್ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಂಟೆಂಟ್ ಇಷ್ಟಪಟ್ಟೆ ಸಿನಿಮಾ ಮಾಡಿರೋದು. ಜನರ ಪ್ರೋತ್ಸಾಹ ಬೇಕು, ಜನರು ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಸರಿ. ಸರ್ ರಿಲೀಸ್ 125 ಥಿಯೇಟರ್ಸ್ ಮಾಡಿದ್ದೀವಿ. ರೆಸ್ಪಾನ್ಸ್ ಹೇಗೆ ಅದ್ರ ಮೇಲೆ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ನೋಡಿದವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ಸೊ ಖುಷಿ ಪಡ್ತಾ ನಮಗೂ ಖುಷಿ ಆಗ್ತಾ ಇದೆ. ಮುಂದೆ ನೋಡಬೇಕು ಜನಾಭಿಪ್ರಾಯ ಹೇಗೇನಿದೆ. ಸರ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ಈವನ್ ಇವತ್ ಟುಡೇ ಯು ಕೆನಲ್ಲೂ ರಿಲೀಸ್ ಆಗಿದೆ. ನೆಕ್ಸ್ಟ್ 6th ಅಮೆರಿಕಾ ಅಂಡ್ ಅದರ್ ಕಂಟ್ರೀಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ಹಾ ಸರ್, ನೋಡ್ತೀನಿ. ತುಂಬ ಪಾಸಿಟಿವ್ ಫೀಲ್ ಆಗ್ತಾ ಇದೆ, ಯಾಕಂದ್ರೆ ಈ ಸಿನಿಮಾ ನಾನು ಆಡಿಯನ್ಸ್ ಆಗಿ ಫಸ್ಟ್ ಟೈಮ್ ನೋಡಿದ್ದು. ನನಗೆ ಡೈರೆಕ್ಟರ್ ಎಷ್ಟೋ ಸಲ ನೋಡಿ ಅಂತ ಹೇಳಿದ್ದೆ, ನೋಡಲ್ಲ ನಂಗೆ ಥಿಯೇಟ್ರಲ್ಲೇ ನೋಡಬೇಕು ಅಂತ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲೈಕ್ ಆ ಒಂದು ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಅಂದರೆ ನಮ್ಮ ಪಕ್ಕದವರು ಕೂಡ ಸಿನಿಮಾ ಎಂಜಾಯ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗೆ ಅನಿಸ್ತಾ ಇತ್ತು, ಅಂದರೆ ಎಲ್ಲ ಕಡೆ ಆ ನಗು ಅಥವಾ ಎಂಜಾಯ್ ಮಾಡೋದು ಅದೆಲ್ಲ ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ನು ಎಂಜಾಯ್ ಮಾಡ್ತಾ ಇದ್ರು. ಅಂದರೆ ಅಚ್ಯುತ್ ಸರ್ ಸೀರಿಯಸ್ ಆದಾಗ ಇಡೀ ಥಿಯೇಟ್ರ್ ಸೈಲೆಂಟ್ ಆಗ್ತಿತ್ತು, ಮತ್ತೆ ಒಂದು ಕಾಮಿಡಿ ಬಂದಾಗ ಮತ್ತೆ ಎದ್ದು ಹೇಳ್ತಿತ್ತು. ಲೈಕ್ ವೆಲ್ ರಿಟನ್ ಆ್ಯಂಡ್ ವೆಲ್ ಮೇಡ್. ಅಂದರೆ ಜನನೇ ಹೇಳಬೇಕು, ಸಿನಿಮಾ ನೋಡಿ ಜನ ಖಂಡಿತ ಹೇಳ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ನಾವು ಹೇಳಿದ್ರೆ ನಾವು ಕೆಲಸ ಮಾಡಿದವರು. ಬಟ್ ನಾನು ಸಿನಿಮಾನ ಇಷ್ಟಪಟ್ಟೆ. ಅಂದರೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಇದು ಪಕ್ಕಾ ಎಂಟರ್ಟೈನರ್, ಖಂಡಿತ ನೀವು ಬರ್ಬೋದು. ಅಂದರೆ ನನ್ನ ನಗು ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಅದಕ್ಕೋಸ್ಕರ ನಾವು ಕೆಲಸ ಮಾಡೋದು. ಯಾವಾಗ ನಮ್ಮ ಒಂದು ವರ್ಕ್ ಸ್ಕ್ರೀನ್ ಮೇಲೆ ಬಂದಾಗ ಜನಕ್ಕೆ ಈ ರೀತಿ ಒಂದು ರಿಯಾಕ್ಷನ್ ಸಿಕ್ಕಾಗ ನಮಗೆ ಇದನ್ನು ಬಿಟ್ಟು ಬೇರೆ ಏನೂ ಬಯಸಲ್ಲ. ನಾವು ತೆಗೆದು ರಿಲೀಸ್ ಮಾಡೋ ತನಕ ನಮ್ಮ ಸಿನಿಮಾ, ಅದಾದಮೇಲೆ ಅವ್ರ ಸಿನಿಮಾ. ಆ್ಯಂಡ್ ಅದನ್ನು ತಲುಪಿಸೋದು ನೀವು, ನಿಮ್ಮ ಹತ್ರ ಇದೆ. ನೀವು ನಮ್ಮ ಇದು ನಮ್ಮ ಕೋರ್ಟಿಂದ ನಿಮ್ಮ ಕೋರ್ಟಿಗೆ ಬಂದಿದೆ ಬಾಲ್ ಈಗ. ಇದೇ ರೀತಿ ಅಂದರೆ ಎಲ್ಲ ಕಡೆಯೂ ಹಿಂಗೆ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಪಾಸಿಟಿವ್ ಆಗಿದೆ. ನಾವುಗಳೇ ನಾವೇ ಶೂಟ್ ಮಾಡಿದ್ರು ಕೂಡ ನಾವೇ ಒಂದಷ್ಟು ಸೀನ್ ಎಂಜಾಯ್ ಮಾಡ್ತಿದ್ವಿ, ನಗ್ತಾ ಇದ್ವಿ, ಖುಷಿ ಪಡ್ತಾ ಇದ್ವಿ, ಎಲ್ಲ ಒಂಚೂರು ಎಮೋಷ್ನಲ್ ಆಗ್ತಿದ್ವಿ. ಸೊ ಇದು ಒಂದು ಕ್ರಾಫ್ಟ್ಗೆ ಇರ್ತಕ್ಕಂಥ ಒಂದು ಶಕ್ತಿ. ಸೊ ತುಂಬ ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ರಾಧಾಕೃಷ್ಣ ಅವರು. ಎಸ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪಿ ಆರ್ ಕೆ ಬ್ಯಾನರ್ ಇವರಿಗೆ ನಮ್ಗೆ ಈ ಅವಕಾಶ ಕೊಟ್ಟಿದ್ದೆ. ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋ ಅವಕಾಶ. ಥ್ಯಾಂಕ್ಸ್. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್.